ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ಕೂಡ ನಾನು ಹೇಳಲು ಹೊರಟಿರುವಂಥ ಮಾಹಿತಿ ಏನಿದೆ ಇದು ಕೂಡ ಲಕ್ಷಾಂತರ ಜನರ ತಲೆಯಲ್ಲಿ ಇರುವಂಥ ಒಂದು ಕನ್ಫ್ಯೂಷನ್ನು ತೆಗೆದುಹಾಕ್ತದೆ ಇವತ್ತಿನ ಟಾಪಿಕ್ ಅಥವಾ ಮಾ ವಿಷಯದ ಹೆಸರು ಮಿತ್ರರೆ ಅಲೋಪತಿ ಅಥವಾ ಇಂಗ್ಲೀಷ್ ಮೆಡಿಸಿನ್ ಅಥವಾ ಯಾವುದೇ ಒಂದು ಮೆಡಿಸಿನ್ಸಿಂದ ಸೈಡ್ ಎಫೆಕ್ಟ್ ಆಗಿ ಆಗುವಂತಹ ಮೆಡಿಸಿನ್ಸಿಂದ ಕಿಡ್ನಿ ಫೇಲ್ ಆಗ್ತಾವ ಎಸ್ ಈ ವಿಷಯದ ಬಗ್ಗೆ ನಾನು ಇವತ್ತು ಮಾತನಾಡ್ತೀನಿ ನೀವು ಕೂಡ ಸಾಕಷ್ಟು ಜನರ ಬಾಯಿಂದ ಕೇಳಿರ್ಬೋದು ಅಥವಾ ಸಾಕಷ್ಟು ವೈದ್ಯರ ಬಾಯಿಂದ ಕೇಳಿರ್ಬೋದು ಸಾಕಷ್ಟು ಪೇಪರ್ಸು ಅಲ್ಲಿ ಇಲ್ಲಿ ಆರ್ಟಿಕಲ್ಸಲ್ಲಿ ನೀವು ಕೂಡ ಕೇಳಿರ್ಬೋದು ತುಂಬ ಮಾತ್ರೆ ನುಂಗೋದ್ರಿಂದ ಕಿಡ್ನಿ ಫೇಲ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಇದೆಲ್ಲವೂ ಕೇಳಿ 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 ನಿಮ್ಮ ತಲೆಯಲ್ಲಿಯೂ ಒಂದು ಭಯದ ವಾತಾವರಣ ಸೃಷ್ಟಿ ಆಗಿರ್ಬೋದು ಯಾಕೆ ಭಯದ ವಾತಾವರಣ ಸೃಷ್ಟಿಯಾಗಿರುತ್ತೆ ಅಂದರೆ ಯಾವ ಮನುಷ್ಯವೂ ಕೂಡ ವಿತೌಟ್ ಮೆಡಿಸಿನ್ ಇರಲಿಕ್ಕಾಗೋದಿಲ್ಲ ಸಂಪೂರ್ಣವಾಗಿ ಜೀವನ ಪರ್ಯಂತ ಔಷಧಿನೇ ತಗೊಳ್ಳಲ್ಲ ಅಂದರೆ ಅದು ಸಾಧ್ಯ ಇಲ್ಲ ಪ್ರತಿಯೊಬ್ಬರಿಗೂ ವಯಸ್ಸಾಗುತ್ತೆ ಪ್ರತಿಯೊಬ್ಬರಿಗೂ ರೋಗ ಬರುತ್ತೆ ಚಿಕ್ಕ ಪುಟ್ಟ ರೋಗಗಳಾಗಿರ್ಬೋದು ಅಥವಾ ಕ್ರಾನಿಕ್ ರೋಗಗಳಾಗಿರ್ಬೋದು ಬರ್ತಾವೆ ಹೋಗ್ತಾವೆ ಅಂಥ ಒಂದು ಸಮಯದಲ್ಲಿ ಪ್ರತಿಯೊಬ್ಬ ಒಂದು ಮನುಷ್ಯನಾಗಿ ಹುಟ್ಟಿದ್ದಾನೆ ಅಂದರೆ ಒಂದಿಲ್ಲ ಒಂದಿನ ಮೆಡಿಸಿನ್ ತಗೊಳ್ಳೇಬೇಕಾದಂಥ ಪರಿಸ್ಥಿತಿ ಎದುರಾಗ್ತದೆ ಸೊ ಆಗ ಇಂತಹ ವಿಷಯಗಳನ್ನು ನಿಮ್ಮ ತಲೆಯಲ್ಲಿದ್ದಾಗ ಭಯ ಇನ್ನಿಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ ಆ ಎಲ್ಲ ಸಂಶಯಗಳಿಗೆ ತೆರೆ ಎಳೆಯುವ ಪ್ರಯತ್ನ ನಾನು ಇವತ್ತು ಮಾಡ್ತೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಓಕೆ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಪಷ್ಟವಾಗಿ ಹೇಳಿಬಿಡ್ತೀನಿ ನಿಮಗೆ ಜಗತ್ತಿನಲ್ಲಿ ಯಾವ ಔಷಧಿಯು ಅದು ಅಲೋಪತಿ ಆಗಿರ್ಬೋದು ಆಯುರ್ವೇದ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ಯಾವ ಔಷಧಿ ತಗೊಳ್ಳೋದ್ರಿಂದಲೂ ಕೂಡ ಕಿಡ್ನಿ ಫೇಲ್ ಆಗೋದಿಲ್ಲ ಇದು ಯಾವಾಗಲೂ ನೆನಪಿಟ್ಟುಕೊಳ್ತೀವಿ ಹಾಗಾದರೆ ಯಾಕೆ ಹೇಳ್ತಾರೆ ಜನ ಈ ಮಾತ್ರೆ ತಗೊಳ್ಳೋದ್ರಿಂದ ಅಥವಾ ಅತಿಯಾದ ಮಾತ್ರೆ ತಗೊಳ್ಳೋದ್ರಿಂದ ಕಿಡ್ನಿ ಫೇಲ್ ಆಗುತ್ತೆ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಸ್ಪೆಷಲಿ ಎರಡು ಮಾತ್ರೆಗಳು ಒಂದೇದ್ದು ನೋವು ನಿವಾರಕ ಮಾತ್ರೆ ಮತ್ತು ಸ್ಟೀರಾಯ್ಡ್ ಮಾತ್ರೆ ಈ ಎರಡು ಮಾತ್ರೆ ಏನಿದೆ ಯೂಶುವಲಿ ಅದಕ್ಕೆ ವೈದು ಕಿಡ್ನಿ ಫೇಲ್ಯೂರ್ಗೆ ಲಿಂಕ್ ಮಾಡ್ತಾರೆ ತುಂಬ ಜನ ಆದರೆ ಇದು ನೂರಕ್ಕೆ ನೂರು ಸತ್ಯ ಅಲ್ಲ ಓಕೆ ಕಿಡ್ನಿ ಫೇಲ್ಯೂರ್ ಈಸ್ ಅ ಟೋಟಲಿ ಟಾಪಿಕ್ ಆಫ್ ಎ ಫೇಟ್ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂದರೆ ಒಬ್ಬ ಮನುಷ್ಯನಿಗೆ ಅದ್ರ ಹಿಂದೆ ಯಾವ ಕಾರಣವೂ ಇರೋದಿಲ್ಲ ಅವನ ಹಣೆ ಬರಹ ಅವನ ವಿಧಿ ಲಿಖಿತ ಮಾತ್ರ ಇದು ಕಿಡ್ನಿ ಫೇಲ್ಯೂರ್ ಹಿಂದಿರುವಂಥ ಒಂದು ಸತ್ಯವಾದ ಅಂಶ ಇನ್ನು ಬೇರೆ ಕಿಡ್ನಿ ಫೇಲ್ಯೂರ್ಗಳು ಬರ್ತವೆ ಫಾರ್ ಎಕ್ಸಾಂಪಲ್ ದಿನನಿತ್ಯವೂ ಅತಿಯಾದ ಸಾರಾಯಿ ಸೇವನೆ ಒಬ್ಬ ಏನಾದರೂ ಮಾಡ್ತಾ ಇದ್ನ ಅಂದರೆ ಫಸ್ಟ್ ಒಂದು ಲಿವರ್ ಫೇಲ್ಯೂರ್ ಆಗುತ್ತೆ ಲಿವರ್ ಫೇಲ್ಯೂರ್ನ ನೆಕ್ಸ್ಟ್ ಸ್ಟೇಜು ಕಿಡ್ನಿ ಆ್ಯಂಡ್ ಹಾರ್ಟ್ ಫೇಲ್ಯೂರ್ ಆಗಿ ಆ ಮನುಷ್ಯನ ಡೆತ್ ಆಗುತ್ತೆ ಬಟ್ ನಾಟ್ ದಟ್ ಡೈರೆಕ್ಟ್ ಕಿಡ್ನಿ ಫೇಲ್ಯೂರ್ ಓಕೆ ಆದರೆ ಡೈರೆಕ್ಟಾಗಿ ಕಿಡ್ನಿ ಫೇಲ್ಯೂರ್ ಆಗಲಿಕ್ಕೆ ಯಾವುದೇ ಥರದ್ದು ಕಾರಣ ಬೇಕಾಗಿಲ್ಲ ಸಂಪೂರ್ಣವಾಗಿ ಹೆಲ್ದಿಯಾಗಿರುವಂತಹ ಮನುಷ್ಯನಿಗೂ ಕೂಡ ಸಡನ್ಲಿ ಮರುದಿನ ಒಂದು ದಿನ ಬೆಳಗ್ಗೆ ಫೈನ್ ಮಾರ್ನಿಂಗ್ ಹೀ ಕ್ಯಾನ್ ಬಿ ಆರ್ ಶಿ ಕ್ಯಾನ್ ಬಿ ಡಯಾಗ್ನೋಸ್ಡ್ ವಿತ್ ರೀನಲ್ ಫೇಲ್ಯೂರ್ ಅಥವಾ ಕಿಡ್ನಿ ಫೇಲ್ಯೂರಿಂದ ಡಯಾಗ್ನೋಸ್ ಮಾಡ್ಬೋದು ಅವರ ಜೀವನ ಶೈಲಿಯೂ ಚೆನ್ನಾಗಿರ್ತದೆ ಯಾವುದೇ ಥರದ ಹ್ಯಾಬಿಟ್ಸ್ ಇರೋದಿಲ್ಲ ಇಲ್ಲಿವರೆಗೂ ಯಾವುದೇ ಥರದ ಮಾತ್ರೆಯೂ ನುಂಗಿರೋದಿಲ್ಲ ಎಲ್ಲವೂ ಚೆನ್ನಾಗಿರ್ತಾರೆ ಒಂದು ದಿನ ಸುಂದರವಾದ ಒಂದು ದಿನ ಬೆಳಿಗ್ಗೆ ಏನಿದೆ ಆಘಾತಕಾರಿ ಶಿಡಿಲ್ ಬಡ್ದುಬಿಡುತ್ತೆ ನಿಮ್ಮ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ ಅಂತ ಡಾಕ್ಟರ್ ಹೇಳ್ಬಿಡ್ತಾರೆ ಓಕೆ ಇಸ್ ದ ಕಂಪ್ಲೀಟ್ಲಿ ಹಣೆ ಬಾರದ ವಿಷಯ ಯಾವತ್ತೂ ಕೂಡ ಈ ಔಷಧಿಯಿಂದ ಈ ಇದರಿಂದ ಅದರಿಂದ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅನ್ನೋದು ಆ ಭ್ರಮೆಯಿಂದ ಹೊರಗಡೆ ಬನ್ನಿ ನೀವು ಓಕೆ ಇದು ಸಂಪೂರ್ಣವಾದ ಶುದ್ಧ ಸುಳ್ಳು ಓಕೆ ಕಿಡ್ನಿ ಫೇಲ್ಯೂರ್ ಹಾಗಾದರೆ ಮಾತ್ರೆ ತಗೊಳ್ಳೋದ್ರಿಂದ ಯಾಕೆ ಆಗುತ್ತೆ ಅಂತ ಪದೇ ಪದೇ ಲಿಂಕ್ ಮಾಡ್ತಾರಂದ್ರೆ ಯೂಶುವಲಿ ಕೆಲವೊಂದು ಕ್ರಾನಿಕ್ ಡಿಸಾರ್ಡರ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀ ಜಾಯಿಂಟ್ ಪೇನ್ ಇರಬಹುದು ನೀ ಜಾಯಿಂಟ್ ಪೇನ್ ಮೇಲೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ ಆರು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳಿಗಿಂತಲೂ ಹೆಚ್ಚು ದಿನಗಳಿಂದ ನಿಮ್ಮ ಎರಡೂ ಮೊಳಕಾಲಿನೋವು ನೋವು ಇತ್ತು ಅಂದರೆ ದಿನನಿತ್ಯವು ನೋವು ಇತ್ತು ಅಂದರೆ ಅದು ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಜೀವನ ಪೂರ್ತಿ ಹಾಗೇ ಇರ್ತದೆ ಕೇವಲ ಮಾತ್ರೆ ಔಷಧಿ ಮೇಲೆ ಮಾತ್ರ ಕಂಟ್ರೋಲ್ ಮಾಡ್ಬೋದು ವಿನಃ ಕಂಪ್ಲೀಟ್ಲಿ ಔಷಧಿ ಬಿಟ್ಟು ಮತ್ತೆ ಮೊದ ಮೊದಲಿನಾಗೇ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗ್ತೀನಿ ಅನ್ನೋದು ಶುದ್ಧವಾದ ಸುಳ್ಳು ಯಾವಾಗ ಮಳಕಾಲು ನೋವು ಎಲ್ಲಿ ಹೋದರೂ ಕಡಿಮೆ ಆಗೋದಿಲ್ಲ ಆದರೆ ಎಲ್ಲಿ ಹೋದರೂ ಕೂಡ ನಿಮಗೆ ನೋವು ನಿವಾರಕ ಟ್ಯಾಬ್ಲೆಟ್ಸು ಜೊತೆಗೆ ಸ್ಟೀರಾಯ್ಡ್ ಮಾತ್ರನೇ ಕೊಡೋದು ಅದು ಬಿಟ್ಟರೆ ಏನು ಕೊಡೋದಿಲ್ಲ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ಇವನ್ನೇ ಕೊಡ್ತಾರೆ ಮೊಳಕಾಲು ನೋವು ಒಂದು ಕ್ರಾನಿಕ್ ಡಿಸಾರ್ಡ್ರೂ ಅದಕ್ಕೆ ಶಾಶ್ವತವಾದ ಪರಿಹಾರ ಇಲ್ಲ ಆಗ ಪೇಷಂಟ್ ಏನು ಮಾಡುತ್ತೆ ಪ್ರತಿದಿನ ಹೊಸ 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 ಡಾಕ್ಟರ್ ಹತ್ರ ಹೋಗ್ತಾ ಹೋಗ್ತದೆ ನೀವು ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ಎರಡೇ ಮಾತ್ರೆ ಕೊಡೋದು ನಿಮಗೆ ಒಂದು ಪೇನ್ ಕಿಲ್ಲರು ಒಂದು ಸ್ಟೀರಾಯ್ಡು ಒಂದು ನಿದ್ದೆ ಮಾತ್ರೆ ಮೊಳಕಾಲು ನೋವಿಗೆ ಆಗ ಕೊಟ್ಟಾಗ ಒಂದು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಏಳು ತಿಂಗಳು ಒಂದು ವರ್ಷ ಹೋಗುತ್ತೆ ಎರಡು ವರ್ಷ ಹೋಗುತ್ತೆ ಯಾವಾಗ ಸತತವಾಗಿ ಒಂದು ವರ್ಷ ಎರಡು ವರ್ಷ ನೀವು ಪೇನ್ ಕಿಲ್ಲರ್ ಸ್ಟೀರಾಯ್ಡ್ ಮತ್ತು ನಿದ್ದೆ ಮಾತ್ರೆ ಮೇಲೆ ಇರ್ತೀರ ಆಗ ಕೆಲವು ನಿಮಗೆ ಕಿಡ್ನಿ ಫೇಲ್ಯೂರ್ನ ಲಕ್ಷಣಗಳು ಕಾಣಿಸ್ತಾವೆ ವಿನಃ ಕಿಡ್ನಿ ಫೇಲ್ಯೂರ್ ಅಲ್ಲ ಕಿಡ್ನಿ ಫೇಲ್ಯೂರ್ನ ಲಕ್ಷಣಗಳೇನು ಕಾಲು ಬಾವು ಬರೋದು ಮುಖ ಬಾವು ಬರೋದು ಇವೆಲ್ಲವೂ ಏನಿದೆ ಕಿಡ್ನಿ ಫೇಲ್ಯೂರಲ್ಲಿ ಲಕ್ಷಣ ಕಾಣಿಸುವಂಥ ಲಕ್ಷಣ ಅದೇ ಸೇಮ್ ಲಕ್ಷಣವು ಕೂಡ ದಿನನಿತ್ಯವೂ ನೋವು ನಿವಾರಕ ಮಾತ್ರೆಗಳು ದಿನನಿತ್ಯವೂ ಸ್ಟೀರಾಯ್ಡ್ ತಗೊಳ್ಳುವಂಥ ಮಾತ್ರೆ ತಗೊಳ್ಳುವಂಥ ಪೇಷಂಟ್ಗಳಲ್ಲಿಯೂ ಸೇಮ್ ಲಕ್ಷಣಗಳು ಕಾಣಿಸ್ತವೆ ಲಕ್ಷಣಗಳು ಮುಖ ಊದ್ಕೊಂಡಿರುತ್ತೆ ಕೈ ಕಾಲುಗಳು ಬಾವು ಬರ್ಲಿಕ್ಕೆ ಶುರು ಮಾಡ್ತವೆ ನಿಧಾನಕ್ಕೆ ಆಸ್ಟಿಯೋಪೋರೋಸಿಸ್ ಆಗುತ್ತೆ ಯಾರು ಸ್ಟೀರಾಯ್ಡ್ಸ್ ಜಾಸ್ತಿ ನುಂಗ್ತಾ ಇರ್ತಾರೆ ಅವರಿಗೆ ಆಸ್ಟಿಯೋಪೋರೋಸಿಸ್ ಅಂದರೆ ಎಲುಬುಗಳು ಪೊಳ್ಳಾಗ್ಲಿಕ್ಕೆ ಶುರು ಮಾಡ್ತವೆ ಎಲುಬುಗಳು ವೀಕ್ ಆಗ್ಲಿಕ್ಕೆ ಶುರು ಮಾಡ್ತವೆ ಆಗ ನಿಧಾನಕ್ಕೆ ಡಿಟೋರಿಯೇಟ್ ಆಗ್ತಾ ಹೋಗ್ತಾರೆ ದಿನನಿತ್ಯವು ಅವರ ಆರೋಗ್ಯ ಬೀಳ್ತಾ ಹೋಗುತ್ತೆ ಇದೇನಿದೆ ಫುಲ್ ಆ್ಯಂಡ್ ಫೈನಲ್ ಒಂದು ದಿನ ಏನಾಗುತ್ತೆ ಅವರದು ಡೇಟ್ಸ್ ಹತ್ತಿರ ಬಂದ್ಬಿಡುತ್ತೆ ಅಂದರೆ ಸಾವಿನ ಡೇಟು ಹತ್ತಿರ ಬಂದ್ಬಿಡುತ್ತೆ ಅದು ಸ್ಪೆಷಲಿ ಎಪ್ಪತ್ತು ಎಪ್ಪತ್ತೈದು ವಯಸ್ಸಾದವರಿಗೆ ಈ ರೀತಿಯಾದ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಅದು ಕೂಡ ನೋವು ನಿವಾರಕ ಮಾತ್ರೆಗಳು ಸ್ಟೀರಾಯ್ಡ್ ಮಾತ್ರೆಗಳು ವರ್ಷಾನುಗಟ್ಟಲೆ ನುಂಗಿದವರಿಗೆ ಒಂದು ವರ್ಷ ಆರು ತಿಂಗಳು ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಕೂಡ ದಿನನಿತ್ಯವೂ ಈ ರೀತಿ ಈ ರೀತಿಯಾದ ಮಾತ್ರೆಗಳು ನುಂಗುವವರಿಗೆ ಕಿಡ್ನಿ ಫೇಲ್ಯೂರ್ನ ಲಕ್ಷಣಗಳು ಕಾಣಿಸಿ ಆಮೇಲೆ ಕೆಲವೊಂದು ಲಿವರ್ ಮೇಲೆ ಎಫೆಕ್ಟಾಗಿ ಕಿಡ್ನಿ ಮೇಲೆ ಎಫೆಕ್ಟ್ ಆಗಿ ಎಲ್ಬುಗಳು ಪಳ್ಳಾಗಿ ಆಮೇಲೆ ಅವರು ಡೆತ್ ಆಗುತ್ತೆ ಓಕೆ ಆದರೆ ಈ ದಿನನಿತ್ಯವೂ ಏನು ಚಿಕ್ಕ ಪುಟ್ಟ ವಿಷಯಗಳಿಗೆ ಚಿಕ್ಕ ಪುಟ್ಟ ನೋವುಗಳಿಗೆ ಚಿಕ್ಕ ಪುಟ್ಟ ಗಾಯಗಳಿಗೆ ಅಲ್ಲಿ ಇಲ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ತಾರಲ್ಲ ಈ ಎರಡು ದಿನ ಮೂರು ದಿನ ನಾಲ್ಕು ದಿನ ಐದು ದಿನ ತಗೊಳ್ಳುವಂಥ ನೋರು ನೋವು ನಿವಾರಕ ಮಾತ್ರೆಗಳಿಗೆ ಯಾರಿಗೂ ಕೂಡ ಕಿಡ್ನಿ ಫೇಲ್ ಆಗೋದಿಲ್ಲ ಈ ಭಯದಿಂದ ಹೊರಗಡೆ ಬನ್ನಿ ಓಕೆ ನೋವು ನಿವಾರಕ ಮಾತ್ರೆಗಳು ಕೇವಲ ಅಲೋಪತಿ ಬಿಟ್ಟರೆ ಬೇರೆ ಯಾವ ಮೆಡಿಕಲ್ ಫೀಲ್ಡಲ್ಲಿಯೂ ನಿಮಗೆ ಫಾಸ್ಟ್ ಆ್ಯಕ್ಟಿಂಗ್ ಮೆಡಿಸಿನ್ ಇಲ್ಲ ಎಲ್ಲಿ ಹೋದರೂ ಕೂಡ ನೋವು ನಿವಾರಕ ಸಡನ್ಲಿ ನಿಮಗೆ ನೋವು ನಿವಾರಣೆ ಆಗಬೇಕು ಅಂದರೆ ಅಲೋಪತಿ ಮೆಡಿಸಿನ್ ಮೇಲೇ ಅವಲಂಬನೆ ಆಗಬೇಕಾಗತ್ತೆ ಓಕೆ ಅದು ಬಿಟ್ಟು ಆಯುರ್ವೇದದ ಮೇಲೆ ಫಾಸ್ಟ್ ಆ್ಯಕ್ಟಿಂಗ್ ಅಂದರೆ ಸಾಧ್ಯ ಅಲ್ಲ ಫಾಸ್ಟ್ ಆ್ಯಕ್ಟಿಂಗ್ ಹೋಮಿಯೋಪತಿ ಮೇಲೆ ಅಂದರೆ ಸಾಧ್ಯ ಅಲ್ಲ ನೀವು ತಡ್ಕೊಳ್ಳಿಕ್ಕೆ ಸಿದ್ಧರಿದ್ದರೆ ಆಯುರ್ವೇದ ಅಥವಾ ಹೋಮಿಯೋಪತಿ ಇಲ್ಲ ನನಗೆ ಐದನೇ ಐದೇ ನಿಮಿಷದಲ್ಲಿ ನೋವು ಕಡಿಮೆ ಆಗಬೇಕು ಅಂದರೆ ಅಲೋಪತಿ ಬಿಟ್ಟು ನಿಮಗೆ ಬೇರೆ ದಾರಿ ಇಲ್ಲ ಸೊ ಹೀಗಾಗಿ ಯಾರೂ ಕೂಡ ನೋವು ನಿವಾರಣ ನೋವು ನಿವಾರಕ ಮಾತ್ರೆಯನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತಾದರೂ ಒಂದಿನ ತಗೊಳ್ಳೇಬೇಕಾಗುವಂಥ ಪರಿಸ್ಥಿತಿ ಬಂದರೂ ಬರ್ಬೋದು ಓಕೆ ಯಾವ ಕಾರಣಕ್ಕೂ ಕೂಡ ಈ ಒಂದು ಭ್ರಮೆಯಿಂದ ಹೊರಗಡೆ ಬನ್ನಿ ನೋವು ನಿವಾರಕ ಮತ್ತು ಸ್ಟೀರಾಯ್ಡ್ ಮಾತ್ರೆ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಮಾಡ್ತವೆ ಯಾವಾಗ ಮಾಡ್ತವೆ ಅಂದರೆ ದಿನನಿತ್ಯವೂ ಎರಡು ಹೊತ್ತು ದಿನನಿತ್ಯವೂ ಒಂದು ಹೊತ್ತು ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ತೊಗೊಂಡಾಗ ಯಾವಾಗೋ ಒಂದು ದಿನ ಯಾವುದೋ ಒಂದು ಡಾಕ್ಟರ್ ಹತ್ರ ಕೈ ನೋವು ಆ ನೋವು ಈ ನೋವು ಅಂತ ಹೋದಾಗ ತಲೆನೋವು ತಲೆನೋವು ಅಂತ ಹೋದಾಗ ಒಂದು ಮೂರು ನಾಲ್ಕು ಮಾತ್ರೆ ಕೊಟ್ಟಿರ್ತಾರೆ ಅವು ತೊಗೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಹಾನಿ ಆಗೋದಿಲ್ಲ ಓಕೆ ಇದನ್ನು ನೆನ್ಪಿಟ್ಕೊಳ್ಳಿ ಯಾರು ವರ್ಷಾನುಗಟ್ಲೆ ತೊಗೊಂಡಿರ್ತಾರೆ ಅವರ ಮುಖ ಸಂಪೂರ್ಣವಾಗಿ ಸ್ವೆಲ್ಲಿಂಗ್ ಬಂದಿರ್ತದೆ ಕಾಲು ಪಾದ ಎಲ್ಲ ಸ್ವೆಲ್ಲಿಂಗ್ ಬರ್ಲಿಕ್ಕೆ ಶುರು ಮಾಡ್ತದೆ ಅದೇ ಕಾರಣಕ್ಕೆ ಕಿಡ್ನಿ ಮತ್ತು ಲಿವರ್ ಫೇಲ್ಯೂರ್ ಆಗ್ತಾವೆ ಅನ್ನೋ ಒಂದು ಲಿಂಕ್ ಏನಿದೆ ಅದರ ಅದನ್ನು ಹೋಲಿಕೆ ಮಾಡಿ ಎಲ್ಲರೂ ಹೇಳ್ತಾ ಹೋಗ್ತಾರೆ ಸೊ ಇದಿಷ್ಟು ಏನಿದೆ ಸತ್ಯಾಂಶ ಕ್ರಾನಿಕ್ ತುಂಬ ತಿಂಗಳುಗಳಿಂದ ತುಂಬ ವರ್ಷಗಳಿಂದ ತಗೋತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಸೈಡ್ ಎಫೆಕ್ಟ್ ಇರುತ್ತೆ ಸೈಡ್ ಎಫೆಕ್ಟ್ ಅನ್ನೋ ಮಾತೇನಿದೆ ಕೇವಲ ಒಂದು ಜ್ವರದ ಮಾತ್ರೆಗೂ ಕೂಡ ಒಂದು ಸೈಡ್ ಎಫೆಕ್ಟ್ ಇರುತ್ತೆ ತಲೆನೋವಿನ ಮಾತ್ರೆಗೂ ಕೂಡ ಸೈಡ್ ಎಫೆಕ್ಟ್ ಇರುತ್ತೆ ಬಿ ಕಾಂಪ್ಲೆಕ್ಸ್ ಮಾತ್ರೆಗೂ ಕೂಡ ಸೈಡ್ ಎಫೆಕ್ಟ್ ಇರುತ್ತೆ ಆದರೆ ತುಂಬಾ ಜನ ತುಂಬಾ ದಿನ ತೊಗೊಂಡಾಗ ಅದರ ಸೈಡ್ ಎಫೆಕ್ಟ್ ಇರುತ್ತೆ ವಿನಃ ಮೂರು ದಿನ ನಾಲ್ಕು ದಿನ ಅವಶ್ಯಕತೆ ಬಿದ್ದಾಗ ತಗೊಂಡ್ರೆ ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ ಓಕೆ ಇಷ್ಟು ನೆನ್ಪಿಟ್ಕೊಳ್ಳಿ ಈ ವಿಡಿಯೋ ನಿಮಗೂ ಕೂಡ ಬಹು ಜನ ಉಪಯೋಗಿ ಅನಿಸಿದ್ರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮಗೂ ಕೂಡ ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಗೊಂದಲಗಳು ಪ್ರಶ್ನೆಗಳು ನಿಮ್ಮ ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲೈಸಿಸ್ ಏನಾದರೂ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಫೋನ್ ಕಾಲ್ ನಾವು ರಿಸೀವ್ ಮಾಡೋದಿಲ್ಲ ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ ಟೂ ಫಿಫ್ಟಿ ರುಪೀಸ್ ಪರ್ ಕನ್ಸಲ್ಟೇಷನ್ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ಟೇ ಹೆಲ್ದಿ